ಕರ್ನಾಟಕದ ಬೇನಾಮಿ ಸಂಪತ್ತು ಮೇಲೆ ಮುಗಿಬಿದ್ದಿದ್ದಾರೆ ಐಟಿ ಅಧಿಕಾರಿಗಳು ರಾಜ್ಯದ ಎಂಟು ಮಂದಿಯ ಮೇಲೆ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾರೆ ಐಟಿ ಅಧಿಕಾರಿಗಳು ಕರ್ನಾಟಕದ ಐಟಿ ಇಲಾಖೆ ಕಪ್ಪು ಕುಡಗಳಿಗೆ ಭಾರಿ ಸಂಕಷ್ಟವನ್ನೇ ತಂದೊಡ್ತಾ ಇದೆ ಬರೋಬ್ಬರಿ ಎಪ್ಪತ್ತು ಕೋಟಿಯನ್ನ ಐಟಿ ಅಧಿಕಾರಿಗಳು ಪತ್ತೆ ಹಚ್ಚಿದ್ರು ಇದರ ಬೆನ್ನಲ್ಲೇ ರಾಜ್ಯದ ಎಂಟು ಮಂದಿಯ ಆಸ್ತಿ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವ ಡಿಕೆ ಶಿವಕುಮಾರ್ ಜೊತೆ ಇಬ್ಬರು ಶಾಸಕರ ಮೇಲೆ ನಿಗಾ ಇಟ್ಟಿರುವಂತದ್ದು ಜನಪ್ರತಿನಿಧಿಗಳಲ್ಲದೆ ಸರ್ಕಾರಿ ಅಧಿಕಾರಿಗಳ ಮೇಲೂ ಕಣ್ಣಿಟ್ಟಿದ್ದಾರೆ ಬೇನಾಮಿ ಆಸ್ತಿ ಬೆನ್ನಟ್ಟಿರುವಂತಹ ಐಟಿ ಅಧಿಕಾರಿ ಭಾರಿ ಕುಳಗಳನ್ನ ಈಗಾಗಲೇ ರೂಪಿಸಿದ್ದಾರೆ ಈಗಾಗಲೇ ಈ ವರ್ಷವೇ ಮುನ್ನೂರ ಎಪ್ಪತ್ತು ಕೋಟಿ ಬೇನಾಮಿ ಆಸ್ತಿ ಮುಟ್ಟುಗೋಲನ್ನ ಹಾಕೊಂಡಿರುವಂತದ್ದು ಈ ವಾರವೇ ಡಿಕೆ ಶಿಬಿರದ ಬೇನಾಮಿ ಟ್ರಿಬ್ಯುನಲ್ಗೆ ವರದಿ ಸಲ್ಲಿಕೆ ಮಾಡುವುದಕ್ಕೆ ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ ಚೆನ್ನೈ ಮೂಲದ ವ್ಯಕ್ತಿ ಹೆಸರಿನಲ್ಲಿದ್ದಂತಹ ಆಸ್ತಿ ಬಗ್ಗೆಯೂ ಕೂಡ ವಿಚಾರಣೆ ಪೂರ್ಣಗೊಂಡಿದೆ ಇನ್ನು ಐಟಿ ವರದಿ ಹಿನ್ನೆಲೆಯಲ್ಲಿ ಡಿಕೆಶಿಗೆ ಮತ್ತಷ್ಟು ಸಂಕಷ್ಟ ಆಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಉದ್ಯಮಿಗಳಿಗಿಂತ ಹೆಚ್ಚಾಗಿ ರಾಜಕಾರಣಿಗಳೇ ಹೆಚ್ಚಾಗಿ ಬೇನಾಮಿ ಆಸ್ತಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಕರ್ನಾಟಕದ ರಾಜಕಾರಣಿಗಳ ಮೇಲೆ ದಾಳಿಯನ್ನ ನಡೆಸಿದರು ಈ ದಾಳಿಯಲ್ಲಿ ಒಂದು ವರ್ಷದಲ್ಲಿ ಬರೋಬ್ಬರಿ ಮುನ್ನೂರ ಎಪ್ಪತ್ತು ಕೋಟಿ ಆಸ್ತಿಯನ್ನ ಈಗಾಗಲೇ ಐಟಿ ಇಲಾಖೆ ಮುಟ್ಟುಗೋಲು ಹಾಕೊಂಡಿದೆ ಬರೋಬ್ಬರಿ ರಾಜ್ಯದ ಎಂಟು ಪ್ರಭಾವಿ ಪ್ರಭಾವಿ ರಾಜಕಾರಣಿಗಳ ಆಸ್ತಿಯ ಮೇಲೆ ಕಣ್ಣನ್ನ ಇಟ್ಟಿದಂತಹ ಐಟಿ ಅಧಿಕಾರಿಗಳು ಎಂಟು ಜನರನ್ನ ವಶಕ್ಕೆ ಪಡಿಸಿಕೊಂಡು ತನಿಖೆಯನ್ನು ನಡೆಸು ಇದರಿಂದ ಬರೋಬ್ಬರಿ ಮುನ್ನೂರ ಎಪ್ಪತ್ತು ಕೋಟಿಯಷ್ಟು ಬೇನಾಮಿ ಆಸ್ತಿ ಸಂಪತ್ತು ಹೊರಗಡೆ ಬಂದಿತ್ತು ಸಚಿವ ಡಿಕೆಶಿ ಜೊತೆ ಇಬ್ಬರು ಶಾಸಕರ ಮೇಲೆ ನಿಗಾವನ್ನ ಇಟ್ಟಲಾಗಿತ್ತು ಜನಪ್ರತಿನಿಧಿಗಳಲ್ಲದೆ ಸರ್ಕಾರಿ ಅಧಿಕಾರಿಗಳ ಮೇಲೂ ಕೂಡ ಕಣ್ಣನ್ನ ಹರಿಸಿತ್ತು ಐಟಿ ಅಧಿಕಾರಿಗಳು ಇದರ ಬೆನ್ನಲ್ಲೇ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಸಾಕಷ್ಟು ಮೊತ್ತದ ಅಪಾರ ಪ್ರಮಾಣದ ಬೇನಾಮಿ ಆಸ್ತಿಯನ್ನ ಮುಟ್ಟುಗೋಲು ಈಗಾಗಲೇ ಹಾಕೊಂಡಿದೆ ಐಟಿ ಅಧಿಕಾರಿಗಳು ಒಂದು ವರ್ಷದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿ ಅಂತ ಅಂದ್ರೆ ನಿಜಕ್ಕೂ ನಾವು ಒಂದು ರೀತಿ ಆಶ್ಚರ್ಯ ಪಟ್ಟು ಕಣ್ಣರಿಸಿ ಕೇಳಬೇಕು ಈ ವಿಚಾರವನ್ನ ಕೇವಲ ಒಂದು ವರ್ಷದಲ್ಲಿ ಮುನ್ನೂರ ಎಪ್ಪತ್ತು ಕೋಟಿಯಷ್ಟು ಬೇನಾಮಿ ಆಸ್ತಿಯನ್ನ ಐ ಟಿ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿರುವಂತದ್ದು ಇದರ ಬೆನ್ನಲ್ಲೇ ದೆಹಲಿಯಲ್ಲಿರುವಂತಹ ಟ್ರಿಬ್ಯುನಲ್ಗೆ ವರದಿ ಸಲ್ಲಿಕೆ ಮಾಡುವುದಕ್ಕೆ ಚಿಂತನೆಯನ್ನ ನಡೆಸಿದೆ ಐ ಟಿ ಅಧಿಕಾರಿಗಳು ಹಾಗಾಗಿ ಇದು ಮತ್ತಷ್ಟು ಗಂಡಾಂತರ ಸಂಕಷ್ಟವನ್ನ ಬಂದಿಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಯಾರ್ಯಾರನ್ನ ಪ್ರಮುಖವಾಗಿ ಟಾರ್ಗೆಟ್ ಮಾಡಿಕೊಂಡು ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ರು ಅನ್ನುವಂತಹ ಅಂಶವನ್ನ ಗಮನಿಸುವುದಾದ್ರೆ ಡಿಕೆ ಶಿವಕುಮಾರ್ ಮನೆ ಮೇಲೆ ಐ ಟಿ ದಾಳಿ ನಡೆದಿತ್ತು ಇತ್ತೀಚೆಗಷ್ಟೇ ಅವರ ತಾಯಿ ಮನೆ ಮೇಲೂ ಕೂಡ ಐ ಟಿ ದಾಳಿ ಆಗಿತ್ತು ಹಾಗೆ ಇತ ರಮೇಶ್ ಜಾರಕಿಹೊಳಿಗಾಗಲೇ ಬಂಡೆ ಬಂಡಾಯ ಎದ್ದಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅವ್ರ ಮೇಲೂ ಕೂಡ ಐ ಟಿ ರೇಡ್ ಆಗಿತ್ತು ಈತ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರಾಗಿದ್ದಾರೆ ಇವ್ರ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಹಾಗೆ ಜಯಚಂದ್ರ ಸರ್ಕಾರಿ ಅಧಿಕಾರಿ ಆಗಿದ್ದಾರೆ ಇವ್ರ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಅಪಾರ ಪ್ರಮಾಣದ ಬೇನಾಮಿ ಆಸ್ತಿ ಕೂಡ ಪತ್ತೆಯಾಗಿತ್ತು ಹಾಗೆ ಚಿಕ್ಕರಾಯಪ್ಪನವರು ಹಾಗೆ ಸರ್ಕಾರಿ ಆಗಿದ್ದಾರೆ ಇವ್ರ ಮೇಲೂ ಕೂಡ ಐಟಿ ರೇಡ್ ಆಗಿತ್ತು ಬೇನಾಮಿ ಸಂಪತ್ತಿನ ಮೇಲೆ ಐಟಿ ಅಧಿಕಾರಿಗಳು ಕಣ್ಣನ್ನ ಹಿಟ್ಟಿದ್ರು ಅಪಾರ ಪ್ರಮಾಣದ ಆಸ್ತಿ ಇದರಲ್ಲಿ ಪತ್ತೆ ಆಗಿದೆ ಎನ್ನುವುದು ಈಗಾಗಲೇ ಸ್ಪಷ್ಟವಾಗಿದೆ ಹಾಗಾಗಿ ಮತ್ತಷ್ಟು ಈ ಎಲ್ಲಾ ನಾಯಕರುಗಳಿಗೆ ಮತ್ತಷ್ಟು ಈ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆಗಳಿದೆ ಮತ್ತಷ್ಟು ಗಂಡಾಂತರಕ್ಕೆ ಸಿಲುಕುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ ಕರ್ನಾಟಕದ ಬೇನಾಮಿ ಸಂಪತ್ತು ಮೇಲೆ ಈಗಾಗಲೇ ಐಟಿ ಅಧಿಕಾರಿಗಳು ಮುಗಿಬಿದ್ದಿದ್ದಾರೆ ರಾಜ್ಯದ ಎಂಟು ಮಂದಿಯ ಮೇಲೆ ಅಕ್ರಮ ಆಸ್ತಿಯನ್ನು ಏನ್ ಸಂಪಾದನೆ ಮಾಡಿದ್ರು ಅದರ ಮೇಲೆ ಕಣ್ಣನ್ನು ಇಟ್ಟಿರುವಂತದ್ದು ಒಂದು ವರ್ಷದಲ್ಲಿ ಬರೋಬ್ಬರಿ ಮುನ್ನೂರ ಎಪ್ಪತ್ತು ಕೋಟಿಯಷ್ಟು ಅಪಾರ ಪ್ರಮಾಣದ ಬೇನಾಮಿ ಆಸ್ತಿ ಇಲ್ಲಿ ಪತ್ತೆಯಾಗಿದೆ ಜನಪ್ರತಿನಿಧಿಗಳಲ್ಲದೆ ಸರ್ಕಾರಿ ಅಧಿಕಾರಿಗಳ ಮೇಲೂ ಕೂಡ ಕಣ್ಣನ್ನು ಇಟ್ಟಿದ್ರು ಭಾರತದಲ್ಲಿಯೇ ಅತಿ ಹೆಚ್ಚು ಬೇನಾಮಿ ಆಸ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಇರೋದು ಕರ್ನಾಟಕದಲ್ಲಿ ಅಂತೆ ಹಾಗಾಗಿ ಬರೋಬ್ಬರಿ ಮುನ್ನೂರ ಎಪ್ಪತ್ತು ಕೋಟಿಯಷ್ಟು ಬೇನಾಮಿ ಆಸ್ತಿ ಪತ್ತೆಯಾಗಿದೆ ಇನ್ನಷ್ಟು ಡೀಟೇಲ್ಸ್ ನ ಕಲೆ ಹಾಕೋಣ ದೂರವಾಣಿ ಸಂಪರ್ಕದಲ್ಲಿ ಆ ಮುರಳಿ ಇದ್ದಾರೆ ಮುರಳಿ ಕರ್ನಾಟಕದಲ್ಲಿರುವಂತಹ ನಾಯಕರ ಮೇಲೆ ಈಗಾಗಲೇ ಬೇನಾಮಿ ಆಸ್ತಿ ವಿಚಾರವಾಗಿ ಮುನ್ನೂರ ಎಪ್ಪತ್ತು ಕೋಟಿ ಪತ್ತೆ ಆಗಿರುವಂತದ್ದು ಪ್ರಮುಖವಾಗಿ ಯಾರ್ಯಾರ ಮೇಲೆ ಕಣ್ಣಿಟ್ಟಿದೆ ಗಾಯತಿ ಖಂಡಿತವಾಗಿ ಶಕುಂತಲ ಕಳೆದ ಒಂದೂವರೆ ವರ್ಷಗಳಿಂದನೂ ಸಹ ಐ ಟಿ ಅಧಿಕಾರಿಗಳು ತುಂಬಾ ಸಾಕಷ್ಟು ಚುರುಕಿನ ಕೆಲಸವನ್ನ ಮಾಡ್ತಾ ಇರುವಂತದ್ದು ಕಳೆದ ಎರಡು ವರ್ಷದ ಹಿಂದೆ ಏನು ಜೈಚಂದ್ರ ಅವರ ಮನೆ ಮೇಲೆ ಐ ದಾಳಿ ಆಗಿತ್ತು ಮತ್ತೆ ಅದೇ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಯಾಗಿದ್ದಂತಹ ಚಿಕ್ಕಯಪ್ಪ ಮನೆ ಮೇಲೂ ಸಹ ದಾಳಿಯನ್ನ ನಡೆಸಿದ್ರು ಅದೇ ರೀತಿ ರಮೇಶ್ ಜಾರಕಿಹೊಳಿ ಇರ್ಬೋದು ಮತ್ತೆ ಲಕ್ಷ್ಮಿ ಅಬ್ಬಾಳ್ಕರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮನೆ ಮೇಲೆಲ್ಲ ಸಹ ದಾಳಿಯನ್ನ ನಡೆಸಿದ ಸಂದರ್ಭದಲ್ಲಿ ಆ ತನಿಖೆಯನ್ನು ಮಾಡ್ತಾ ಇರೋ ಸಂದರ್ಭ ಪ್ರಮುಖವಾಗಿ ಒಂದಷ್ಟು ಮಾಹಿತಿಗಳಿಗೆ ಹೊರಗಡೆ ಬಂದಿರುವಂತದ್ದು ಈ ಎಂಟು ಜನ ಏನಿದ್ರು ಎಂಟು ಜನ ಹೆಸರು ಸಹ ಈಗ ಬೇನಮಿ ಕೇಸನ್ನ ಹಾಕಿ ಹಾಕಿರುವಂತದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದು ಬೇನಾಮಿ ಕೇಸ್ ಏನಿತ್ತು ಅದು ಪ್ರಾಥಮಿಕ ಹಂತದಲ್ಲಿ ಈಗ ತನಿಖೆ ನಡೀತಾ ಇದೆ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಜೈಚಂದ್ ಅವ್ರದ್ದು ಇರ್ಬೋದು ಮತ್ತೆ ಚಿಖರಾಯಪ್ಪ ಅವ್ರದೆಲ್ಲರದ್ದು ಸಹ ದೆಹಲಿಗೆ ಈಗಾಗಲೇ ಏನು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದು ಇನ್ನ ಒಂದು ವರ್ಷದ ತನಕ ಅಂದ್ರೆ ಅಲ್ಲಿ ಹೋಗಿ ಒಂದು ವಾದ ಮತ್ತು ಪ್ರತಿವಾದಗಳಿರ್ತವೆ ವಾದ ಪ್ರತಿವಾದಗಳ ನಂತರ ಬೇನಾಮಿ ಆಸ್ತಿ ಹೌದು ಇಲ್ಲ ಅನ್ನೋದ್ರ ಬಗ್ಗೆ ಶಿಕ್ಷೆ ಪ್ರಮಾಣ ಇದೆಲ್ಲ ಸಹ ದೆಹಲಿಯಲ್ಲಿ ನಡೆಯುವಂಥದ್ದು ಆದ್ರೆ ಪ್ರಾಥಮಿಕವಾಗಿ ಏನು ಬೆಂಗಳೂರಿನ ಐಟಿ ಕರ್ನಾಟಕದ ಐಟಿ ಕಚೇರಿ ಎಂದು ಪ್ರಧಾನ ಕಚೇರಿ ಇವರೆಲ್ಲರ ಮೇಲೂ ಸಹ ಹೇರಿರುವಂತದ್ದು ಹೇರಿ ತನಿಖೆಯನ್ನ ಮಾಡಿ ಈಗ ವರದಿಯನ್ನ ದೆಹಲಿಗೆ ಸಲ್ಲಿಕೆ ಮಾಡಿರುವಂತದ್ದು ಈಗ ಸಮ್ಮಿಶ್ರ ಸರ್ಕಾರದ ಟ್ರಬಲ್ ಶೂಟರ್ ಎಂದೇ ಖ್ಯಾತಿ ಗಳಿಸಿದಂತಹ ಡಿ ಕೆ ಶಿವಕುಮಾರ್ ಮನೆ ಮೇಲೆ ರೀಡಾಗಿ ಒಂದ್ ರೀತಿ ದೊಡ್ಡ ಸಂಕಷ್ಟವನ್ನ ತಂದೂಡಿದೆ ಈಗ ದೆಹಲಿಯಲ್ಲಿರುವಂತಹ ಗೆ ಈಗ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಐ ಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ಇದು ಯಾವ ರೀತಿ ಗಂಡಾಂತರವನ್ನ ತಂದೊಡುತ್ತೆ ಅವರಿಗೆ ಖಂಡಿತವಾಗಿ ಶಕ್ತಲ್ಲ ಯಾಕೆಂದ್ರೆ ಈಗಾಗಲೇ ಡಿಕೆ ಶಿವಕುಮಾರ್ ಅವರಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೆದು ಆಗ್ಲಿ ಒಂದೂವರೆ ವರ್ಷ ಆಗಿರುವಂತದ್ದು ಒಂದೂವರೆ ವರ್ಷದನ್ನು ಸಹ ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾರೆ ತನಿಖೆನ ನಡೆಸಿದಾಗ ಬೇನಾಮೆ ಆಸ್ತಿಯನ್ನ ತಮ್ಮ ತನ್ನ ಸಂಬಂಧಿಕರು ಜೊತೆ ಮತ್ತು ತನ್ನ ತಾಯಿಯ ಹೆಸರಲ್ಲಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಮತ್ತು ಏನು ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳೆಲ್ಲ ಸಹ ಸಂಪೂರ್ಣವಾಗಿ ಐಟಿ ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು ಈಗಾಗಲೇ ಎರಡು ದಿನಗಳ ಕಾಲ ಸುದೀರ್ಘ ವಿಚಾರಣೆಯನ್ನ ಡಿಕೆ ಶಿವಕುಮಾರ್ ಅವರು ಇರ್ಬೋದು ಮತ್ತು ಅವರ ತಾಯಿ ಗೌರಮ್ಮ ಇರ್ಬೋದು ಇವರಿಬ್ಬರನ್ನು ಸಹ ವಿಚಾರಣೆ ಒಳಪಡಿಸುತ್ತೆ ವಿಚಾರಣೆಗೊಳಪಡಿಸಿ ಅದಾದ ನಂತರ ಇನ್ನೊಂದು ವಾರದಲ್ಲಿ ವರದಿಯನ್ನ ಸಲಿಕೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಬಹುಶಃ ಇನ್ನು ಸ್ವಲ್ಪ ದಿನದ ಒಳಗಡೆ ಡಿಕೆ ಶಿವಕುಮಾರ್ ಅವರ ಮೇಲೂ ಸಹ ಬೇನಾಮಿ ಆಕ್ಟ್ ತುಂಬಾ ದೊಡ್ಡ ಪ್ರಭಾವನ ಬೀರೋ ಸಾಧ್ಯತೆಗಳಿರುವಂತದ್ದು ತಮ್ಮೆಲ್ಲ